ಇದೆಲ್ಲ ಯಾವ ಥರ ಷಡ್ಯಂತ್ರ ನಡೀತಿದೆ ಅದಕ್ಕೆಲ್ಲ ಹೆದರಿ ಓಡೋಗನಲ್ಲ ನಾನು, ಗೊತ್ತಾಯ್ತು ಸರ್ ಇಲ್ಲೇ ಇದ್ದಾಗ ಅದನ್ನು ಕಾನೂನು ರೀತಿ ಏನಿದೆ ಅದನ್ನು ಎದುರಿಸಕ್ಕೆ ಅವರು ಏನಿದೆ ಕಾನೂನು ರೀತಿ ಮಾಡಿ ಯಾವುದೋ 4 ವರ್ಷ 5 ವರ್ಷದ್ದು ತಾಂಬಂದು ಕೇಸ್ ಹಾಕೋದವ್ರು ಯಾವ ಥರ ನಾನು ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಲ್ಲ. ನಾನು ಯಾವ್ದ್ರ ಬಗ್ಗೆನೂ ರಿಯಾಕ್ಟ್ ಮಾಡಲ್ಲ. ಅವರು ರೇ ತಡೆ ನೋಡ್ರಿ, ಅದು ಪಕ್ಷಕ್ಕೆ ಸೇರಿದ್ದು SIT ಗೆ ಕೊಟ್ಟಿರೋದ್ರಿಂದ ಅವ್ರ ತನಿಖೆಗೆ ಮುಜುಗರ ಆಗಬಾರ್ದು ಅಂತ ನಾನು ಏನು ರಿಯಾಕ್ಟ್ ಮಾಡಲ್ಲ. ನಾನು ಅದಕ್ಕೆ ಹೇಳಿದ್ನಲ್ರಿ ರೇ, ಈಗ ಇದೆಲ್ಲ ರಾಜಕೀಯದ ಇದಿರುತ್ತಲ್ಲ, ನಾನು ಅದಕ್ಕೆ ಹೇಳಕ್ ಹೋಗಲ್ಲಪ್ಪ. ಈಗ ಸರ್ಕಾರ ಹೊಡೆದಿದ್ದೆ ಏನ್ ಬೇಕಾದ್ರು ಮಾಡ್ತಾರೆ. ಅತಿ ದೊಡ್ಡ ಲೈಂಗಿಕ ಹಗರಣ ಅಂತ ಹೇಳಿ ಅದಿದ್ರೆ ತನಿಖೆ ನಡೆಸ್ಕೊಳ್ಳಿ. SIT ಮಾಡಿ ಮಾಡಿಲ್ವೇನ್ರಿ, ಅದ್ರ ಬಗ್ಗೆ ತನಿಖೆ ನಡೆಸ್ಕೊಳ್ಳಿ, ಕಾನೂನು ರೀತಿ ಏನಾಗುತ್ತೆ ಸರ್. ಈಗ ಸರ್ ಈಗ ಅವನು ಮಾಮೂಲಿ ಒಬ್ಬ ಕೈತು ಹೋಗಿದ್ದಾನೆ, ಇವರೇನು FIR ಆಗ್ತಾರೆ ಅಂತ ಅವ್ರಿಗೇನ್ ಗೊತ್ತಿತ್ತ? SIT ಮಾಡ್ತಾರೆ ಅಂತ ಗೊತ್ತಿತ್ತ? ತನಿಖೆ ಕರೆದ ಬರುತ್ತಾನೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ YoYo TV ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.